ಸಾಮರ್ಥ್ಯ ಏನಂತ ತೋರಿಸಿದ್ರೆ ಕಾಳದನ್ನು ಮಾಡೋದಕ್ಕೆ ಮುಂದಾದಿ ನಿನಗೊಂದು ಬಿರುದುಂಟು
ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡೋದಕ್ಕೆ ಸಿದ್ಧರಾದವ ನೀನಂತೆ ಮೂರು ಮೂರ್ತಿಗಳನ್ನು ನೀನು ಒಪ್ಪಿದ್ರೆ ಸಾಕತ್ತೆ ಏನು ಬೇಕಾದರೂ ಮಾಡುತ್ತತ್ತೆ ಅಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದ ನೀನು ಕೇವಲ ದ್ರೌಪದಿಯನ್ನು ಸೋತು ನಿನ್ನ ಚಕ್ರ ನನ್ನ ಕೈಗೆ ಬಂದಿದೆ ಏನಂತು ನಿನ್ನಲ್ಲಿ ಆಚೆಯಿಂದ ಚಕ್ರ ಈಚೆಯಿಂದ ಹಲ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡಿದ್ದೇನು ನೀನು ದುರ್ಗೆಯ ದೇವಿಯ ಅಲ್ಲ ನಿನಗೆ ಹೇಗೆ ಕಾಣ್ತದೆ ನನಗೆ ಕೈಯಲ್ಲಿ ಉಂಟು ನಿನಗೆ ಅದನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಇಷ್ಟು ಸಾಕು ಈ ಎರಡು ಕೈಗಳು ಕೊಡು ಮಾತು ಎಂತದ್ದು ಆ ಚಕ್ರ ಕೊಡು ಬೇಡ ದೃಷ್ಟಿ ನೀನಾಗಂತ ಹೇಳಿದ್ದು ನಿನ್ನಿಂದ ಏನು ಆಗಲಿಕ್ಕಿಲ್ಲ ಹೆಣ್ಣು ಮಕ್ಕಳಂತ ಹೇಳಿದ್ದೆಲ್ಲ ಆಯ್ತು ಈಗ ಹೇಳ್ತೇನೆ ನಿನಗೆ ನಿನ್ನಿಂದ ಎಲ್ಲವೂ ಆಗ್ತದೆ ಆ ಚಕ್ರ ಹಾಗೆ ಎಲ್ಲವನ್ನು ಚಕ್ರ ಕೊಡಬೇಕಾ ಧರ್ಮಕ್ಕೆ ಎಲ್ಲ ಸಿಗುವುದಿಲ್ಲ ಆಯ್ತಾ ಚಕ್ರ ಕೈಗೆ ಬಂದಾಯ್ತು ಯೋಗ ಧರ್ಮಕ್ಕೆ ಸಿಕ್ಕಿತ್ತು ಅಲ್ಲ ನಿನ್ನಲ್ಲಿ ಇದ್ದವರೆಲ್ಲ ಸೋತು ಹೋದ್ರು ಇನ್ನು ಯಾರು ಕೇಳಲಿಕ್ಕೆ ಬರ್ತಾರೆ ಬಂದ್ರೆ ಬರ್ಲಿ ನೋಡುವ ರಾಕ್ಷಸರ ಒದೆಗೆ ಬಂದದ್ದು ಅಷ್ಟಭುಜೆಯಾದ ದುರ್ಗೆ ಇದು ಗೊತ್ತುಂಟು ನನಗೆ ಆದರೆ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡೋಣ ಬಾವಂದಿರಂದ ಹುಟ್ಟಿದಂತಹ ಈ ಸಮಸ್ಯೆಯನ್ನು ಇನ್ನೊಬ್ಬ ಬಾವನಲ್ಲಿ ಹೇಳಬೇಕು ನನ್ನ ಕೈಲಾಸದ ಬಾವ ಇದ್ದಾನೆ ಅವನಲ್ಲಿ ಶಂಕರ ಸರ್ವೇಶ್ವರ ಪರಮೇಶ್ವರ ಭೀಮಾರ್ಜುನರು
ಅಂದ್ರೆ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದವರು ಯಾರು ಅಂತ, ಭಾರತ ಹೌಮಲ್ಲ ಯಾರು ಅಂತ, ಭಾರತ ಹೇಳಿದ್ದು ನಾನು ಅಂತ, ಭೀಮ ಹೇಳಿದ್ದು ನಾನು ಅಂತ ಜಗಳಾಯ್ತು. ಅಷ್ಟಕ್ಕೆ ಮುಗಿಲಿಲ್ಲ. ನಾನು ಒಮ್ಮೆ ಹೋಗಿ ಪಂಚಾಯತ್ಗೆಲ್ಲ ಮಾಡಿದ್ದೆ, ಆದರೂ ಪ್ರಯೋಜನ ಆಗಲಿಲ್ಲ. ಮತ್ತೆ ಮತ್ತೆ ಜಗಳಾದಿಗೆ ಮನೆ ಹೆಂಗಸರು ಯುದ್ಧರಂಗಕ್ಕೆ ಬಂದ್ರು. ಭೀಮನ ಕಡೆಯಿಂದ ದ್ರೌಪದಿ ಬಂದ್ಲು, ಅರ್ಜುನನ ಕಡೆಯಿಂದ ಸುಭದ್ರೆ ಬಂದ್ಲು. ಭಯಂಕರ ಜಗಳ, ಜಗಳ ಅಂದ್ರೆ ಜಗಳ. ಮತ್ತೆ ನಾವೆಲ್ಲ ಬರಬೇಕಾಯ್ತು, ನನ್ನ ಅಣ್ಣ ನಾನು ಯಾದವರು ಎಲ್ಲ. ಯಾವ ಪ್ರಯೋಜನ ಆಗಲಿಲ್ಲ. ಅವಳು ಜಗಳ ಮಾಡಿ ನನ್ನ ಚಕ್ರವನ್ನು ಈಗ ಕಸಿದಿದ್ದಾಳೆ. ನಿನ್ನನ್ನು ಕರೆದದ್ದು ಯಾಕೆ ಗೊತ್ತುಂಟು? ನೀನು ಪರಾಕ್ರಮಕ್ಕೆ ಪ್ರತೀಕ. ನಿನಗಿಂತ ಶಕ್ತಿಶಾಲಿಗಳು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಭಾವ. ರುದ್ರಶಕ್ತಿ ನಾನು ನಿನ್ನ ಭಾವನಲ್ಲವೇ? ನಾವು ಒಟ್ಟಿಗೆ ಹುಟ್ಟಿದ್ದು, ಆದರೂ ನೀನು ನನ್ನ ಭಾವ. ಹೇಗೆ ಅಂತ ಕೆಲವರು ಕೇಳುವವರಿದ್ದಾರೆ. ಅದು ಪಾರ್ವತಿ ಸ್ವಯಂವರದಲ್ಲಿ ನಡೆದಂತಹ ಘಟನೆ ಅದು. ಅಲ್ಲಿ ಪುರೋಹಿತರು ಅವನ ಬ್ರಹ್ಮ ಅವ ಬರ್ಲಿ, ಅಣ್ಣ ಬರ್ಲಿ, ತಮ್ಮ ಬರ್ಲಿ ಅಂತ ಕೇಳುವಾಗ ಅಲ್ಲಿ ಯಾರು ಅಣ್ಣಂದಿರು ಇಲ್ಲ ತಮ್ಮಂದಿರು ಇಲ್ಲ. ಪರ್ವತರಾಜನಿಗೆ ಮೂರು ಹೆಣ್ಮಕ್ಕಳು ಮಾತ್ರ ಇದ್ದದ್ದಲ್ಲ. ಆಗ ನಾನೇ ಅಣ್ಣನಾಗಿ ನಿಂತುದರಿಂದ ನಿನಗೆ ಭಾವ. ಆ ಭಾವ, ಈ ಭಾವಂದಿರು ಎಬ್ಬಿಸಿದ ಸಮಸ್ಯೆಯನ್ನು ಪರಿಹಾರ ಮಾಡುವ. ಎಲ್ಲವೂ ನನ್ನ ವ್ಯರ್ಥವಾಗಿದೆ. ನೀನು ಆಲೋಚಿಸಬೇಕು ಅಂತಿಲ್ಲ. ಭಯವನ್ನು ದೂರ ಮಾಡು. ನಾನಿದ್ದೇನೆ. ದ್ರೌಪದಿಗೆ ತಕ್ಕ ಶಾಸ್ತ್ರಿ ನಾನಿದ್ದೇನೆ. ತ್ರಿಶೂಲ ಸ್ವಲ್ಪ ಗಟ್ಟಿ ಹಿಡ್ಕೊಳ್ತೇನೆ. ನಾನು ಸಮರಕ್ಕೆ ಹೊರಡಬೇಕು. ಓರ್ವನೇ ಹೋಗುವುದಿಲ್ಲ. ನಮ್ಮಲ್ಲಿ ಕೆಲವು ಮಂದಿಗಳಿದ್ದಾರೆ, ಬರಲೇ ಇದ್ದಾರೆ. Thank you.
Thank you.
ಯಾರಿಗೂ ಈ ಸ್ಥಿತಿ ಬಂತಲ್ಲ ನಿನ್ನಿದ್ರಿಗೆ ನಾನು ಬಂದಾಗ ಈ ಸ್ಥಿತಿ ಬಂತಲ್ಲ ಅಂತ ಇದ್ರಿಗೆ ಬಂದಾಗ ನಮಸ್ಕರಿಸಿ ಆಶೀರ್ವಾದ ಕೇಳಬೇಕಿತ್ತು ಬದಲಾಗಿ ಧನುರ್ಬಾಣಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀಯ ನಿನಗೆ ಭಕ್ತಿ ಕಲಿತೇನೆ ಎನ್ನುವ ಮಟ್ಟಿಗೂ ನೀನು ಮುಂದರೆದಿದ್ದೀಯ ಹೆಣ್ಣಾದವಳು ಗಂಡನಿಗೆ ವಿಧೇಯಳಾಗಿರಬೇಕು ಹದಿಮದೆಯ ಧರ್ಮವೇನು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕು ಬದಲಾಗಿ ಅದಕ್ಕೆ ಅನ್ಯಾಯ ಆಗುವ ಹಾಗೆ ವರ್ತಿಸಿದ್ರು ಅಂದ್ರೆ ಆಕೆ ಪ್ರಪಂಚ ಮುಖದಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು ಶಿಕ್ಷೆ ಕೊಡುವುದಕ್ಕೆ ಬಂದವ ವಿಕಾರಿ ನಾನಲ್ಲ ನೀನು ಎನ್ನುದಾನಿ ರುಂಡಮಾಲನ್ನು ಧರಿಸಿದವ ನೀನು ಸತ್ತವರ ಭಸ್ಮವನ್ನು ಲೇಪಿಸುವ ನೀನು ನಿನಗಿಂತ ದೊಡ್ಡ ವಿಕಾರಿ ಬೇರೆ ಯಾರಾದ್ರೂ ಉಂಟ ಸತ್ತವರ ಭಸ್ಮ ನಿನಗೆ ಬೇಕಂತೆ ಬೇರೆ ಏನಿಗೆ ಆಗುದಿಲ್ಲ ಈ ಸಲ ನಾನು ಮಾಡಿಸ್ತೇನೆ ನಿನ್ನ ವ್ಯವಹಾರ ವಿಕಾರವಾದದ್ದು ನೀನು ವಿಕಾರಿ ಅಲ್ಲ ಬೇಡ ನನ್ನ ವ್ಯವಹಾರ ವಿಕಾರಿ ಆಗುದಕ್ಕೆ ಸಾಧ್ಯವಲ್ಲ ಏನು ಎಷ್ಟು ಎಂದು ನಾನು ತೋರಿಸಿದ್ದೇನೆ ನಿನ್ನಲ್ಲಿ ಇದ್ದಂತ ತ್ರಿಶೂಲವನ್ನು ಸೆಳೆದುಕೊಂಡು ನೀನು ತ್ರಿಶೂಲವನ್ನು ಹಿಡಿದ ಕೂಡಲೇ ನೀನು ತ್ರಿಶೂಲ ಪ್ರಾಣಿ ಆಗುವುದಿಲ್ಲ ನನಗೆ ಹೆಸರು ಬೇಡ ನೀನು ನೀನೇ ನಾನು ನಾನೇ ಆ ಹೆಸರು ಬಂದ ಪ್ರಯೋಜನ ಏನು ನಿನ್ನ ಕೈಯಲ್ಲಿ ತ್ರಿಶೂಲವೇ ಇಲ್ವಲ್ಲ ಈಗ ಕೊಡುವುದಿಲ್ಲ ಕೊಡುದಿಲ್ಲ ಕೊಂಡೋಗ್ತೀಯ ಯಾರು ಬರ್ತಾರೆ ಕೊಂಡೋಗಿ ಏನು ಮಾಡ್ತಿ ಅದು ನನಗೆ ಬೇಕಾಗುವ ಯಾರನ್ನು ಬಳಸಬೇಕು ಅಂತ ನಾನು ಗೊತ್ತು ನಿನ್ನ Thank you.
ಏನೋ ಒಂದು ತನ್ನ ರಹಸ್ಯವನ್ನು ತನ್ನ ಬಸಿರಲ್ಲಿ ಅದು ಇಟ್ಟಿರುತ್ತದೆ.
ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರ ಮತ್ತು ಆ ಚಕ್ರ ಕತ್ತರಿಸಿದ ಶಿರಗಳಿಂದ ಇಳಿಯುವ ದೇಹದಿಂದ ಇಳಿಯುವ ರಕ್ತಪಾನವನ್ನು ಚಂಡಿಕೆ ಮಾಡುತ್ತಾ ಇದ್ದುದನ್ನು ನಾನು ನೋಡಿದ್ದೇನೆ ಅಂತ ಬಬ್ರುಬಾಬು ಹೇಳಿದನಲ್ಲ ಅದು ಬಹಳ ಸತ್ಯವಾದದ್ದು ಚಕ್ರ ಅಂದ್ರೆ ಕಾಲದ ಸಂಕೇತ ಕಾಲ ಎಲ್ಲವನ್ನು ಮಾಡುತ್ತಾ ಇರುತ್ತದೆ ಅದಕ್ಕಾಗಿಯೇ ಮನೀಷಿಗಳು ಕಾಲಾಯ ತಸ್ಮೈ ನಮಃ ಅಂತ ಹೇಳಿದರು ಕಾಲ ಪ್ರವಾಹಕ್ಕೆ ಎದುರಾಗುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಕಾಲ ತನ್ನ ದೈತ್ಯ ಹೆಜ್ಜೆಗಳನ್ನು ಮುಂದಿರಿಸಿ ಹೋಗಿಯೇ ಹೋಗುತ್ತಾರೆ ಆ ಕಾಲಕ್ಕೆ ನಾವು ಯಾವತ್ತೂ ಶರಣಾಗಿ ಇರಲೇಬೇಕು ಇನ್ನು ಚಂಡಿಕೆ ಎಂದರೆ ಪ್ರಕೃತಿ ಶಕ್ತಿ ಆ ಪ್ರಕೃತಿಯ ಮುಂದೆ ಎಂತವನ ಶಕ್ತಿಯೂ ನಡೆಯುವುದಿಲ್ಲ ಪ್ರಕೃತಿಗೆ ಶರಣಾಗಿ ಬದುಕಿದರೆ ಸ್ವಲ್ಪ ಕಾಲ ಬಾಳಬಹುದು ಪ್ರಕೃತಿಗೆ ಮುನಿದು ಅಥವಾ ಪ್ರಕೃತಿಯ ಮೇಲೆ ವ್ಯಭಿಚಾರವನ್ನು ಮಾಡುತ್ತಾ ಬಾಳಿದರೆ ಈ ಪ್ರಕೃತಿಯೂ ಉಳಿಯಲಾರದು ತಮಗೆ ಆಸರೆಯನ್ನಿತ್ತಂತಹ ಆ ಪ್ರಕೃತಿ ಆಸರೆ ಇತ್ತಂತಹ ಜೀವ ಸಂಕುಲವೂ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕಾಲ ಮತ್ತು ಪ್ರಕೃತಿ ಇವೆರಡನ್ನು ಎಲ್ಲರೂ ಯಾವತ್ತೂ ಗೌರವಿಸಬೇಕು ಇದು ಋಷಿ ಪ್ರಣೀತವಾದದ್ದು ಎಲ್ಲ ಮನುಷ್ಯಗಳು ಅಸಾಧಾರಣವಾದ ಪ್ರಕೃತಿ ಪ್ರಿಯರು ಮತ್ತೆ ಕಾಲಕ್ಕೆ ಶರಣಾಗಿ ಬಾಳಿದವರು ಆ ಪ್ರವೃತ್ತಿ ನಮ್ಮಲ್ಲಿಯೂ ಬೆಳೆಯಲಿ ಎಂದು ಹಾರೈಸುತ್ತಾ ಕಥಾಂತರ್ಗತವಾದಂತಹ ಈ ತತ್ವವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥನವನ್ನು ಕೇಳುತ್ತಾರೋ ಕೇಳಿಸ್ತಾರೋ ನೋಡುತ್ತಾರೋ ನೋಡಿಸ್ತಾರೋ ಆಡ್ತಾರೋ ಆಡಿಸುತ್ತಾರೋ ಅಂಥವರಿಗೆಲ್ಲ ಸಕಲ ಸನ್ಮಂಗಳದಾಯಕಿಯಾದ ಯಕ್ಷಗಾನ ಕಲಾಪ್ರಿಯ ಭ್ರಮರಾಂಬಿಕೆಯು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ನೀಡಲೆಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಅಪ್ಪಣೆಯನ್ನು ಕೇಳೋಣ ಭದ್ರಂ ಶುಭಮ ಮಂಗಳ